ಹರಿಃ ಓಂ ಸರ್ವೇಭ್ಯಃ ನಮಸ್ಕಾರಃ. ಸಂಸ್ಕೃತ, ಸಂಸ್ಕೃತ ಎಂದ ತಕ್ಷಣ ನಮಗೆ ಪ್ರತಿಯೊಬ್ಬರಿಗೂ ಅನಿಸೋದು ಸಂಸ್ಕೃತ ತುಂಬ ಕಠಿಣ ವಿಷಯ, ಅದನ್ನು ಕಲಿಯೋದು ತುಂಬ ಕಷ್ಟ ಅಂತ. ಆದರೆ ನನ್ನ ವಿಷಯದಲ್ಲಿ ಅದು ಹಾಗಾಗಲಿಲ್ಲ. ನನಗೂ ಸಂಸ್ಕೃತದ ಬಗ್ಗೆ ಯಾವುದೇ ಮಾಹಿತಿ ಗೊತ್ತಿರಲಿಲ್ಲ. ಸಂಸ್ಕೃತ ವಿದ್ಯಾರ್ಥಿಯೂ ಅಲ್ಲ. ನಾನು ಒಂದು ಶಿಬಿರ ಇದೆ ಎಂದು ಹೋದವಳು. ಪುನಃ ಅಲ್ಲಿ ನೋಡುವಾಗ ನನಗೆ ಸುಮಾರು ಕಲೀಲಿಕ್ಕೆ ಆಯಿತು. ಅಲ್ಲಿಂದ ಪ್ರಥಮ ದೀಕ್ಷಾ ಅಂದು ಸೇರಿಕೊಂಡೆ. ಆ ಪ್ರಥಮ ದೀಕ್ಷದಲ್ಲಿ ಒಳ್ಳೆ ಅಂಕಗಳನ್ನು ಪಡೆಯುವಾಗ ದ್ವಿತೀಯ ದೀಕ್ಷೆ ತೆಗೆದುಕೊಂಡೆ. ದ್ವಿತೀಯ ದೀಕ್ಷೆಯ ನಂತರ ಮಕ್ಕಳನ್ನು ಬಾಲಗೋಕುಲಕ್ಕೆ ಕರೆದುಕೊಂಡು ಹೋದೆ. ಅಲ್ಲಿಯ ವಾತಾವರಣದಿಂದ ಮಕ್ಕಳಿಗೂ ತುಂಬ ವಿಷಯಗಳು ಸಿಕ್ಕಿತು. ಅವರಿಗೆ ಶಾಲಾ ಕಾಲೇಜುಗಳಲ್ಲಿಯೂ ಅದರಿಂದ ತುಂಬ ಉಪಯೋಗ ಆಯಿತು. ಮತ್ತು ಮಕ್ಕಳನ್ನು ಕೂಡ ನಾನು ಪ್ರಥಮಕ್ಕೆ ಸೇರಿಸಿದೆ. ಶೃಂಗೇರಿಯಿಂದ ನಡೆಯುವಂಥದ್ದು, ಅವರೊಟ್ಟಿಗೆ ನಾನು ಸುಮ್ಮನೆ ಕೂತ್ಕೊಳ್ಳೋದು ಬೇಡ ಅಂತ ನಮ್ಮ ಶಾಂತಲಾ ಭಗಿನಿ ನನ್ನನ್ನು ಕ್ಲಾಸಿಗೆ ಕೂತ್ಕೊಳ್ಳಿ ಕೇಳಿದರು. ಅವರೊಟ್ಟಿಗೆ ನಾನು ಪ್ರಥಮ, ದ್ವಿತೀಯ, ತೃತೀಯ ಮಾಡುವಾಗ ಭಗಿನಿ ಹೇಳಿದರು, ನಿಮಗೆ ಸಾಧ್ಯ ಇದೆ, ಎಮ್ ಎ ಮಾಡಿ ಅಂತಂದು. ಸಂಸ್ಕೃತದಲ್ಲಿ ನಾನು ಮಕ್ಕಳ ಜೊತೆಗೆ ಹೋಗಿ ಎಮ್ ಎ ಮಾಡಿ ಈಗ ಸಂಸ್ಕೃತದಿಂದ ನಾನು ಸುಮಾರು ವಿಷಯಗಳನ್ನು ತಿಳ್ಕೊಳ್ತಾ ಇದ್ದೇನೆ. ಅದರಿಂದ ಮನೆಯ ವಾತಾವರಣದಲ್ಲಿ ತುಂಬ ಬದಲಾವಣೆ ಆಗ್ತಾ ಇದೆ. ಮತ್ತು ಸಂಸ್ಕೃತ ಎಮ್ ಎ ಮುಗಿದ ನಂತರ ನಾನು ಒಂದು ವರ್ಷ ಕೆನರಾ ಶಾಲೆಯಲ್ಲಿ ಅಧ್ಯಾಪಕಿಯಾಗಿ ಕೆಲಸ ಮಾಡಿದೆ. ತದನಂತರ ನಾನು ಮನೆಯಲ್ಲಿ ಕೂಡ ಬರುವಂಥ ಮಕ್ಕಳಿಗೆ, ಕಠಿಣ ಅನ್ನುವಂಥ ಮಕ್ಕಳಿಗೆ ತರಗತಿಗಳನ್ನು ತಗೊಳ್ಳಿಕ್ಕೆ ಶುರು ಮಾಡಿದೆ. ಹಾಗೆ ಮಾಡ್ತಾ ನನಗೆ ಸಂಸ್ಕೃತ ತುಂಬ ಸುಲಭ ಎಂದಾಯಿತು. ಇದರಿಂದ ಮಕ್ಕಳಿಗೂ ಅವರು ಪ್ರಥಮ, ದ್ವಿತೀಯ, ತೃತೀಯ ಮಾಡುವಾಗ ಅವರಿಗೂ ತುಂಬ ಸುಲಭ ಆಯಿತು. ಅದರಿಂದ ಶಾಲೆಯಲ್ಲಿ ಅವರಿಗೆ ಸಂಸ್ಕೃತ ತುಂಬ ಸುಲಭ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ಹಾಗಾಗಿ ಈಗ ನನಗದು ಎಮ್ ಎ ಮಾಡಿದಮೇಲೆ ನನಗೂ ಸ್ವಲ್ಪ ಗ್ಯಾಪ್ ತೊಗೊಂಡೆ. ಮತ್ತೆ ತೊಗೊಂಡು ನನಗೆ ಈಗ ಪಿ ಎಚ್ ಡಿ ಮಾಡುವ ಹಂತಕ್ಕೆ ಮುಟ್ಟಿದ್ದೇನೆ. ಅದು ಅಂದರೆ ಯಾಕೆ ಅಂತ ನಾನು ಹೇಳ್ತಾ ಇದ್ದೇನೆ ಅಂದರೆ, ಸಂಸ್ಕೃತ ಎಷ್ಟು ಸುಲಭ ಅಂದರೆ ನನಗೆ ಸಂಸ್ಕೃತದ ಜ್ಞಾನವೇ ಇರಲಿಲ್ಲ. ಸಂಸ್ಕೃತದಿಂದ ನನಗೀಗ ಎಷ್ಟು ಸುಲಭ ಅನ್ನೋದು ನನಗೂ ಇದಾಯಿತು. ಈಗ ನಮ್ಮ ಮನೆಯನ್ನು ಸಂಸ್ಕೃತ ಗೃಹಂ ಎಂದು ಹೇಳಬಹುದು. ಅಷ್ಟರ ಮಟ್ಟಿಗೆ ನಾವು ಸಂಸ್ಕೃತ ಸುಲಭ ಅಂತ ಅಂದ್ಕೊಂಡಿದ್ವಿ. ಈಗ ಪ್ರತಿಯೊಬ್ಬರು ಆನ್ಲೈನಲ್ಲಿ ಸಂಸ್ಕೃತ ಕಲಿಬಹುದು. ಮೊದಲಿನ ಹಾಗೆ ನಾವು ತರಗತಿಗೆ ಹೋಗಿ ಅಲ್ಲಿ ಅಭ್ಯಾಸ ಮಾಡಬೇಕಂತ ಇಲ್ಲ. ಆನ್ಲೈನ್ನಲ್ಲಿ ಸಂಸ್ಕೃತ ಭಾರತಿಯಿಂದ ಸಂಭಾಷಣಾ ಶಿಬಿರಗಳು, ಪ್ರಥಮ, ದ್ವಿತೀಯ, ತೃತೀಯ ಹಾಗೆ ಆಗ್ತಾ ಇದೆ. ಪ್ರವೇಶ, ಪರಿಚಯ, ಕೋವಿದ, ಶಿಕ್ಷ ಎಂದು ಈ ತರಗತಿಗಳನ್ನು ಕಲಿಯುವಾಗ ಸಂಸ್ಕೃತ ಪ್ರತಿಯೊಬ್ಬರಿಗೂ ಸುಲಭ ಆಗ್ತದೆ. ಹಾಗೆ ಸುಲಭ ಆಗೋದ್ರಿಂದ ನಮಗೆ ಶ್ಲೋಕಗಳಾಗಲಿ, ಭಗವದ್ಗೀತೆ ಪಾರಾಯಣ ಆಗಲಿ, ಇಂಥದನ್ನೆಲ್ಲ ನಾವೇ ಕಲಿಬಹುದು. ಮತ್ತು ಎಲ್ಲರಿಗೂ, ತುಂಬ ಜನರಿಗೆ ಇರುವುದು ಸಂಸ್ಕೃತ ಎಂದ ಕೂಡಲೇ ಕಬ್ಬಿಣದ ಕಡಲೆ ಅನ್ನುವಷ್ಟರ ಮಟ್ಟಿಗೆ ನಿಜವಾಗಿಯೂ ನಮ್ಮ ಕನ್ನಡ ಭಾಷೆಗಿಂತಲೂ ಸಂಸ್ಕೃತ ಸುಲಭ ಅಂತ ಆಗ್ತದೆ. ಯಾಕಂದರೆ ಸಾಧಾರಣ 70%ರಷ್ಟು ಸಂಸ್ಕೃತ ಶಬ್ದಗಳನ್ನು ನಾವು ಕನ್ನಡದಲ್ಲಿ ಉಪಯೋಗಿಸ್ತೇವೆ. ಹಾಗೆ ನಿತ್ಯ ಬಳಸುವಾಗ ನಮಗೆ ಸಂಸ್ಕೃತ ತುಂಬ ಸುಲಭ ಆಗ್ತದೆ. ಅದರಿಂದ ನಮಗೆ ಮನೆಯ ವಾತಾವರಣದಲ್ಲಿ ಬದಲಾವಣೆ ಆಗ್ತದೆ. ಅದು ಮಕ್ಕಳಿಗೆ ಶ್ಲೋಕಗಳು ಹೇಳುವಾಗ ಅದರ ಅರ್ಥ ಆಗುವಾಗ ಅವರಿಗೆ ಕಲೀಲಿಕ್ಕೆ ಸುಲಭ ಆಗ್ತದೆ, ಅದು ಖುಷಿಯೂ ಆಗ್ತದೆ. ಮತ್ತು ಈಗ ಭಗವದ್ಗೀತೆ ಅಂತ ಹೇಳಿದ ಕೂಡಲೇ ತುಂಬ ಜನ ಅದು ಸಂಸ್ಕೃತ ಅಲ್ಲ, ಕಲಿಯೋದು ಬೇಡ ಅಂತ ಆಗ್ತದೆ. ನಿಮಗೆ ಅದನ್ನು ಸಂಸ್ಕೃತ ಗೊತ್ತಿರುವಾಗ ಪದಚ್ಛೇದ ಮಾಡೋದು ಅಂದರೆ ಪದ ವಿಂಗಡಣೆ ಮಾಡೋದು ಸುಲಭ ಆಗ್ತದೆ. ಅದರಿಂದ ಸಂಸ್ಕೃತ ಸುಲಭ ಅಂತ ಆಗ್ತದೆ. ಸುತ್ತಮುತ್ತಲಿನ ವಾತಾವರಣ ಕೂಡ ನಿಮಗೆ ಬದಲಾವಣೆ ಆಗ್ತದೆ. ಯಾಕಂದರೆ ಸಂಸ್ಕೃತದ ಒಂದು ಶಬ್ದಗಳು ಕೇಳುವಾಗ ನಮ್ಮ ಉಚ್ಚಾರ ಬದಲಾವಣೆ ಆಗ್ತದೆ. ಇದರಿಂದ ನಾವು ದೇಶ ವಿದೇಶಗಳಲ್ಲಿಯೂ ನಮಗೆ ಸಂಸ್ಕೃತವನ್ನು ಪ್ರಸಾರ ಮಾಡಬಹುದು ಅಂತ ನಾನು ಅಂದ್ಕೊಳ್ತೇನೆ. ಮತ್ತು ಭಾರತದ ಒಂದು ಇದನ್ನು ನಾವು ಸಂಸ್ಕೃತ ಗೊತ್ತಿದೆ ಎನ್ನುವಾಗ ಬೇರೆ ದೇಶದಲ್ಲಿಯೂ ಈಗ ತುಂಬ ಜನ ಅಲ್ಲಿಂದ ಕಲಿತಾ ಇದ್ದಾರೆ. ಈಗ ಭಗವದ್ಗೀತೆ ಪಾರಾಯಣಗಳನ್ನು ಬೇರೆ ಕಡೆ ಮಾಡ್ತಾ ಇದ್ದಾರೆ. ನಾವು ಯಾಕೆ ಇಲ್ಲೇ ಇದ್ದು ಕಲಿಬಾರದು? ಪ್ರತಿಯೊಬ್ಬರು ಮನೆಯಲ್ಲೇ ಇದ್ದು ಆನ್ಲೈನಲ್ಲಿ ಸಂಸ್ಕೃತ ಭಾರತಿಯಿಂದ ಸಂಸ್ಕೃತವನ್ನು ಕಲಿಯಿರಿ, ಸಂಭಾಷಣೆಗಳು ಕಲಿಯಿರಿ ಅಂತ ನಾನು ಆಶಿಸ್ತೇನೆ. ಸಂಭಾಷಣೆ ಶಿಬಿರಗಳು ಸಾಧಾರಣ 1 ತಿಂಗಳದ್ದು ಇರ್ತದೆ. ಆ 1 ತಿಂಗಳಲ್ಲಿ ನಿಮಗೆ ಮಾತಾಡಲಿಕ್ಕೆ ಕಲೀಲಿಕ್ಕೆ ಆಗ್ತದೆ. ಮಾತಾಡೋದು ಕಲಿತ ಮೇಲೆ ನಿಮಗೆ ಅದು ಪರೀಕ್ಷೆ ಬರೆಯುವಾಗ ಇನ್ನೂ ಸುಲಭ ಆಗ್ತದೆ. ಯಾಕಂದರೆ ನಿಮ್ಮದೇ ಭಾಷೆಯಲ್ಲಿ ಬರಿಬೋದು. ಸಂಸ್ಕೃತ ಒಂದು ಸಂಭಾಷಣೆ ಗೊತ್ತಾದ ಮೇಲೆ ನಿಮಗೆ ಕಷ್ಟ ಆಗೋದಿಲ್ಲ. ಮತ್ತು ಕನ್ನಡ ವ್ಯಾಕರಣಕ್ಕಿಂತಲೂ ಸಂಸ್ಕೃತ ವ್ಯಾಕರಣ ತುಂಬ ಸುಲಭ ಇದೆ. ಹಾಗಾಗಿ ಎಲ್ಲರೂ ಸಂಸ್ಕೃತ ಕಲಿಯಿರಿ, ದೇಶದ ವಿದೇಶಗಳಲ್ಲಿ ನಮ್ಮ ಒಂದು ಖ್ಯಾತಿಯನ್ನು ಬೆಳೆಸಿರಿ ಅಂತ ನಾನು ಇಚ್ಛಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.